ಅದೊಂದು ಕಾರ್ಯಕ್ರಮದಲ್ಲೇ ನಡೆದಿತ್ತು ಸಿಡಿ ಸ್ಕೆಚ್ ಆ ಕಾರ್ಯಕ್ರಮದಲ್ಲಿ ಆ ಯುವತಿ ಇಬ್ಬರು ಯುವಕರು ಕೂಡ ಭಾಗಿಯಾಗಿರ್ತಾರೆ ಆ ಸಂದರ್ಭದಲ್ಲಿ ಇದರ ಡೀಲ್ ನಡೆಸಲಾಗಿರುತ್ತೆ ಆ ಕಾರಣಕ್ಕಾಗಿಯೇ ಚಿಕ್ಕಮಗಳೂರು ಮೂಲದ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಈ ವಿಡಿಯೋ ಆಧಾರದಲ್ಲೇ ಚಿಕ್ಕಮಗಳೂರು ಮೂಲದ ವ್ಯಕ್ತಿಯನ್ನ ಎಸ್ಐಟಿ ಪೊಲೀಸರು ಲಾಕ್ ಮಾಡಿಕೊಂಡಿದ್ದಾರೆ ಸಿಡಿ ಕೇಸ್ಗೆ ಸ್ಫೋಟಕ ತಿರುಗಿಸುತ್ತಾ ಅದೊಂದು ಕಾರ್ಯಕ್ರಮ ಅಲ್ಲೇ ನಡೆದಿತ್ತು ಸಿಡಿಯ ಸ್ಕೆಚ್ ಆ ಕಾರ್ಯಕ್ರಮದಲ್ಲಿ ಆ ಯುವತಿ ಇಬ್ಬರು ಯುವಕರು ಕೂಡ ಭಾಗಿಯಾಗಿರ್ತಾರೆ ಅಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಪ್ಲಾನ್ ಗಳನ್ನ ರೂಪಿಸಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಐ ಟಿ ಪಡೆದುಕೊಳ್ಳುತ್ತೆ ಆ ನಂತರದಲ್ಲೇ ಚಿಕ್ಕಮಗಳೂರಿನ ಆಲ್ದೂರ್ನಲ್ಲಿ ಓರ್ವನನ್ನ ಅರೆಸ್ಟ್ ಮಾಡಲಾಗಿದೆ ಆತನಿಗೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಯುವತಿಗೂ ನಂಟಿತ್ತು ಸೊ ಅಲ್ಲೇ ನಡೆದಿತ್ತು ಈ ಡೀಲ್ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಈಗ ಆ ಸಿ ಟಿ ಟೀಮ್ ಆತನನ್ನ ವಿಚಾರಣೆಗೆ ಒಳಪಡಿಸಿದೆ ಈತನಿಂದ ಆ ಕಾರ್ಯಕ್ರಮದಲ್ಲಿ ನಡೆದಂತಹ ಡೀಲ್ನ ವಿವರವನ್ನ ಪಡೆದುಕೊಳ್ಳಲಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್ ಮುರಳಿ ಐ ಟಿ ಟೀಮ್ಗೆ ಸಿಗ್ತಾ ಇರುವಂತಹ ಹಲವಾರು ಮಾಹಿತಿಗಳ ಬೆನ್ನಲ್ಲೇ ಈಗ ಆ ಚಿಕ್ಕಮಗಳೂರಿನ ವ್ಯಕ್ತಿ ಇದೆ ಹೆಚ್ಚು ಫೋಕಸ್ಡ್ ಆಗಿ ಕಾಣಿಸ್ತಾ ಹಾಗಿದೆ ಆತ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾನೆ ಅಲ್ಲೇ ನಡೆದಿತ್ತು ಡೀಲ್ ಅನ್ನೋದು ಹಾಗಿದ್ರೆ ಆ ಡೀಲ್ಗೆ ಸಂಬಂಧಪಟ್ಟ ಹಾಗೇನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿದೆ ಖಂಡಿತವಾಗಿದ್ದೇವೆ ಏನಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ತನಿಖೆಯನ್ನು ಮಾಡ್ತಾ ಹೋದಾಗ ಸಾಕಷ್ಟು ಪ್ರಬಲವಾದ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಆ ಸಿಡಿಯಲ್ಲಿ ಕಾಣಿಸ್ಕೊಂಡಂತ ಯುವತಿ ಮತ್ತು ಆ ಯುವಕರು ಈಗ ತಲೆಮರೆಸ್ಕೊಂಡಿರುವಂತಹ ಇಬ್ಬರು ಯುವಕರು ಜೊತೆಗೆ ವಶಕ್ಕೆ ಪಡೆದಂತ ಒಬ್ಬ ಯುವಕ ಏನಿದ್ದ ಒಬ್ಬ ಯುವಕ ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಬೆಂಗಳೂರಿನಿಂದ ಹೊರಗಡೆ ಜಿಲ್ಲೆಯಲ್ಲಿ ನಡೆದಿತ್ತು ಆ ಜಿಲ್ಲೆಯಲ್ಲಿ ಆ ಯುವತಿಯ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ರು ವಿಡಿಯೋ ಸಾಕ್ಷ್ಯಗಳು ಮತ್ತು ಫೋಟೋ ಸಾಕ್ಷ್ಯಗಳು ಆ ಫೋಟೋ ಸಾಕ್ಷ್ಯಗಳು ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳ ಜೊತೆಯಲ್ಲಿ ಇರುವಂತದ್ದು ಆ ವಿಡಿಯೋದಲ್ಲಿ ಇದ್ದಂತ ಯುವತಿಗೂ ಇವರೆಲ್ಲರೂ ಕೂಡ ಜೊತೆಯಲ್ಲಿ ಇದ್ದಕ್ಕೂ ಕಾರಣ ಏನು ಅವರಿಗೆ ಲಿಂಕ್ ಏನು ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಡೀಲ್ ಅನ್ನು ನಡೆಸಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ಬೇಕಾದ ಅಂದ್ರೆ ಜನವರಿಯ ತಿಂಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅದು ಜನವರಿಯ ಮೂರನೇ ವಾರದಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಆ ಆ ಯುವತಿ ಇವರೆಲ್ಲರೂ ಕೂಡ ಯಾಕಾಗಿ ಆ ಕಾರ್ಯಕ್ರಮದಲ್ಲಿ ಭಾಗ ರು ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದಷ್ಟು ಒಪ್ಪಂದಗಳನ್ನು ಏನಾದ್ರು ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಗಳು ಈಗ ತಿಳ್ಕೊಳ್ಬೇಕಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಈಗ ಬಾಲಂಗೋಚಿಗಳು ಅಂತ ಏನ್ ಹೇಳ್ತಾರೆ ಅವರನ್ನ ಮಾತ್ರ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸಿಕ್ಬೇಕಾಗಿರೋದು ಆ ಹ್ಯಾಕರ್ ಮತ್ತು ಮತ್ತೊಬ್ಬ ಯುವ ಹ್ಯಾಕರ್ ನ ಜೊತೆಯಲ್ಲಿದ್ದಂತ ಮತ್ತೊಬ್ಬ ಯುವಕ ಅಂದ್ರೆ ಮತ್ತೊಬ್ಬ ಯುವಕನ ಕಾರ್ಯಕ್ರಮವೇ ಅದಾಗಿತ್ತು ಖಾಸಗಿ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಸೇರಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ ಬಹುಶಃ ಮುಂದಿನ ಹೊತ್ತುಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಆ ಇಬ್ಬರು ಯುವಕರು ಸಿಕ್ಕಿದ್ರೆ ಸಂಪೂರ್ಣವಾಗಿ ಯುವತಿಯ ಬಗ್ಗೆಯೂ ಕೂಡ ಮಾಹಿತಿಗಳು ಹೊರಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ದಿವ್ಯಾ ಓಕೆ ಸಂಪರ್ಕದಲ್ಲಿರಿ ಮುರಳಿ ಹಾಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಸಿಡಿ ಕೇಸ್ನಲ್ಲಿ ಮತ್ತೆ ಆರು ಆರು ಮಂದಿಗೆ ಪೊಲೀಸರು ಬಲೆ ಬೀಸಲಿದ್ದಾರೆ ಓಡಿ ಹೋಗಿರುವಂತಹ ವ್ಯಕ್ತಿಯನ್ನ ಪತ್ತೆ ಮಾಡಬೇಕಾಗಿದೆ ನಾಲ್ವರ ಜೊತೆಗೆ ಇಬ್ಬರು ಪ್ರಭಾವಿಗಳ ಜೊತೆಗೆ ಕಾಂಟ್ಯಾಕ್ಟ್ ಇದ್ದವರು ಅನ್ನುವಂತಹ ಮಾಹಿತಿ ಸಂಗ್ರಹ ಆಗಿದೆ ಯುವತಿ ಆಕೆಯ ಸ್ನೇಹಿತನಿಗೆ ಈಗ ಎಸ್ಐಟಿ ಟೀಮ್ ಬಲೆ ಬೀಸಿದೆ ಓಡಿ ಹೋಗಿರುವ ಹ್ಯಾಕರ್ ಆತನ ಸ್ನೇಹಿತನಿಗೂ ಕೂಡ ಈಗ ಪತ್ತೆ ಕಾರ್ಯ ಶುರುವಾಗಿದೆ ಈ ನಾಲ್ವರ ಜೊತೆಗೆ ಇನ್ನುಳಿದ ಆ ಇಬ್ಬರ ಮಾಹಿತಿಗಾಗಿ ಹೆಚ್ಚು ಹುಡುಕಾಟವನ್ನ ಆರಂಭ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ಮುರಳಿ ಈಗ ಹ್ಯಾಕರ್ ಮತ್ತು ಆತನ ಜೊತೆಗಿದ್ದಂತಹ ವ್ಯಕ್ತಿ ಸೊ ಇವರಿಬ್ಬರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಇವರಿಂದ ಸಿಗಬಹುದಾದ ಇನ್ಫಾರ್ಮೇಶನ್ ಏನ್ ಹಾಗಿದ್ರೆ ಆ ಖಂಡಿತವಾಗಿದ್ದೀವಿ ಯಾಕೆಂದ್ರೆ ಪ್ರಮುಖವಾಗಿ ಯುವತಿ ಏನಿದ್ದಾಳೆ ಯುವತಿಯ ಮಾಹಿತಿಯನ್ನ ಈಗ ಎಸ್ ಐ ಟಿ ಪೊಲೀಸರು ಬೆನ್ನತ್ತಿರೋದು ಯುವತಿ ಹೆಚ್ಚಾಗಿ ಪ್ರಮುಖವಾಗಿ ಆ ಇಬ್ಬರು ಯುವಕರೇನಿದ್ರು ಆ ಇಬ್ಬರು ಯುವಕರಿಗೆ ಈಗ ಈಗಾಗಿ ಕಾಯ್ತಾ ಇರೋದ್ ಯಾಕಂದ್ರೆ ಆ ಇಬ್ಬರು ಯುವಕರನ್ನ ಹಿಡಿದ್ರೆ ಆ ವಿಡಿಯೋದ ಮೂಲ ಏನಿತ್ತು ವಿಡಿಯೋದ ಮೂಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಯಾಕರ್ಸ್ ಇದ್ರು ಹ್ಯಾಕರ್ಸ್ ಆಗಿದ್ದಂತ ಒಬ್ಬ ಮತ್ತೊಬ್ಬ ವಿಡಿಯೋವನ್ನ ಏನು ತೆಗೆದುಕೊಂಡು ಬಂದಂತವನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ ಆ ಮಾಹಿತಿಗಳನ್ನ ಆಧರಿಸಿ ತನಿಖೆಯನ್ನು ಮಾಡಿದಾಗ ಇದೆಲ್ಲ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ಬೇಕಾಗಿರುವಂಥದ್ದು ಜೊತೆಗೆ ಈಗಾಗಲೇ ಆ ಇಬ್ಬರು ಪಕ್ಕದ ರಾಜ್ಯದಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಆ ಇಬ್ಬರು ಯುವಕರು ಪಕ್ಕದ ರಾಜ್ಯದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಯುವತಿ ಮತ್ತು ಯುವತಿಯ ಜೊತೆಗೆ ಮತ್ತೊಬ್ಬ ಯುವಕ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ ಆ ಮಾಹಿತಿಯನ್ನು ಆಧರಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ಹಂತಗಳಲ್ಲಿ ಅವರ ಮೂಲಗಳು ಕೂಡ ಗೊತ್ತಾಗ್ತದೆ ಅವರೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರೆ ಪ್ರಮುಖವಾಗಿ ಆ ಇಬ್ಬರು ಯುವಕರನ್ನ ಒಳಪಡಿಸಿದ್ರೆ ಯುವತಿಯ ಕಾರ್ಯಾಚರಣೆ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಗಳು ಗೊತ್ತಾಗಬೇಕು ಅಂತದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ಟಾರ್ಗೆಟ್ ಆಗಿ ಕೇವಲ ಆರು ಮಂದಿ ಅಂದ್ರೆ ಈ ದೃಶ್ಯಾವಳಿಗಳೆಲ್ಲ ಕೂಡ ಹೊರಗಡೆ ಬರಲಿಕ್ಕೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಕ್ಕೆ ಜೊತೆಗೆ ಮಾಧ್ಯಮಗಳಲ್ಲಿ ಬರಲಿಕ್ಕೆ ಪ್ರಮುಖವಾಗಿ ಕಾರಣ ಆದಂತ ಐದು ಜನ ಏನಿದ್ರು ಐದು ಜನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಮೂಲವಾಗಿ ಈ ಆರು ಜನ ಏನಿದ್ರು ಆರು ಜನಕ್ಕಾಗಿ ಈಗ ಹುಡುಕಾಟನ ನಡೆಸಿದ್ದಾರೆ ಹುಡುಕಾಟದಲ್ಲಿ ಪ್ರಮುಖವಾಗಿ ನಾಲ್ಕು ಜನ ಸಿಕ್ಬಿದ್ರೆ ಇಬ್ಬರು ಇನ್ನು ಇನ್ನುಳಿದ ಇಬ್ಬರು ಆರೋಪಿಗಳೇನಿದ್ದಾರೆ ಆರೋಪಿಗಳು ತಾನಾಗೆ ಸಿಕ್ಕಿಬಿಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಸದ್ಯಕ್ಕೆ ಇರುವಂತದ್ದು ದಿವ್ಯಾ